राम 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 सीता 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 राम 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 सीता राम 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 गगन बता के नीर बड़कुआ तुंगतरंग संगमे गगन बता के नीर बड़कुआ गगन बता के नीर बड़कुआ तुंगतरंग संगमे अवहित पान मीनु मुत्तु रत्न नवरत्न मिदमा अवहित पान मीनु मुत्तु रत्न नवरत्न मिदमा सगयु पुदे जरिय बीरी अच्छरिय बीरी महा अद्भुतवारण हो वारण ಕಬ್ಬಿವೀರರೇ ನೋಡಿದೀರಾ ಈ ಶರದಿಯನ್ನ ಎಷ್ಟು ಭಯಾನಕವಾಗಿರುವುದು. ಹೌದು, ಭಯಾನಕವಾಗಿ ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನ ಲಂಘಿಸಿ ಮಹಾದೇವರ ಕುಶಲ ವಾರ್ತೆಯನ್ನು ತರುವ ವೀರರು ಯಾರು ಇರುವರು ಎಂಬುದನ್ನ ವಿಚಾರಿಸುವ ಅಂಗದ ಕುಮಾರ. ಆಗಬಹುದು, ಆಗಬಹುದು. ಜೈ ಶ್ರೀರಾಮ. ಲೈ ನಳನೆ, ನೀನು ಎಷ್ಟು ಯೋಜನೆ ಆರಬಲ್ಲೆ? ಇಲ್ಲ, ನೀನು ಎಷ್ಟು ಯೋಜನೆ ಆರಬಲ್ಲೆ? ಇಪ್ಪತ್ತು ಯೋಜನೆ ಆರಬಲ್ಲೆ. ಏ ಗವಾಯ, ನೀನು ಎಷ್ಟು ಯೋಜನೆ ಆರಬಲ್ಲೆ? ಮೂರು ಯೋಜನೆ. ನೀನು ಎಷ್ಟು ಯೋಜನೆ ಆರಬಲ್ಲೆ? ನಾನು ನೂರು ಆರಬಲ್ಲೆ. ತಾತಾ ಅಂಗದ ಕುಮಾರ, ನೀವು ಎಷ್ಟು ಯೋಜನೆ ಆರಬಲ್ಲಿರಿ? ನನ್ನ ಕೈಯಲ್ಲಿ ಎಲ್ಲೇ ಆಗುವುದು. ಒಂದು 80-70 ಯೋಜನೆಯನ್ನು ಹಾರುವೆನಯ್ಯ. ನನ್ನ ಕೈಯಲ್ಲಿ ಆಗುವುದಿಲ್ಲಯ್ಯಾ. ನೀನು ಎಷ್ಟು ಯೋಜನೆ ಹಾರುವಯ್ಯ? ತಾತಾ, ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ಹಾರಬಲ್ಲೆನು. ಆದರೆ ಪುನಃ ಹಿಂದಿರುಗಿ ಬರಲಾರೆನು ತಾತ. ಆದ ಕಾರಣ ಈ ಕಾರ್ಯವು ಆಂಜನೇಯನಿಂದ ಮಾತ್ರ ಸಾಧ್ಯ. ಆದ್ದರಿಂದ ಎಲ್ಲರೂ ಆಂಜನೇಯನನ್ನು ಪ್ರಾರ್ಥಿಸೋಣ. ಹಾಗೇ ಆಗಲಿ. ಆಂಜನೇಯ, 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 ಆಂಜನೇಯ. ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಿ ಸೀತಾಮಾತೆ ಕುಶಲ ವಾರ್ತೆಯನ್ನು ತರುವ ವೀರನು ನೀನೆ. ದಯಮಾಡಿ ಹೇಳುವ ಆಂಜನೇಯ. ನನ್ನಿಂದ ಸಾಧ್ಯವೇ? ಹೌದು ಆಂಜನೇಯ, ನಿನ್ನಿಂದ ಸಾಧ್ಯ. ಕಬಿವೀರರೇ, ರಾಮಕಾರ್ಯದಲ್ಲಿ ನೀವು ಇಷ್ಟೊಂದು ಬೇಡಿಕೊಳ್ಳುವುದೇ? ಕೇಳಿ, ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನ ಸಣ್ಣ ಕಾಲುಯೋಪಾದಿಯಾಗಿ ಲಂಘಿಸಿ ಜಗನ್ಮಾತೆಯಾದ ಸೀತಾಮಾತೆಯ ಕುಶಲವಾರ್ತೆಯನ್ನು ತರುವುದಲ್ಲದೆ ರಾವಣನ ಬಲಾಬಲಗಳನ್ನು ತರುತ್ತೇನೆ. ಅವಧಿಯು ಮುಗಿಯುವುದರೊಳಗಾಗಿ ಅಲ್ಲಿಯವರೆಗೂ ನೀವು ಇಲ್ಲಿಯೇ ಕುಳಿತು ರಾಮ ಧ್ಯಾನ ಮಾಡುತ್ತೀರಿ. ಆಗಬಹುದು, ಆಗಬಹುದು. ಆಗಬಹುದೇ? ಆಗಬಹುದು. ಇಲ್ಲೇ ಕುಳಿತಿರಬೇಕು. ಆಗಬಹುದು, ಆಗಬಹುದು. ಲಂಗಿಪೆನಿ ಮಾಧ್ಯಯ ಲಂಗಿಪೆನಿ ಮಾಧ್ಯಯ ಬರಲಿ ನಾನು ರೇ ಅರುಷ ಪಾದಲಿ ಲಂಗಿಪೆನಿ ಮಾಧ್ಯಯ ಲಂಗಿಪೆನಿ ಮಾಧ್ಯಯ ಬರಲಿ ನಾನು ರೇ ಅರುಷ ಪಾದಲಿ ಲಂಗಿಪೆನಿ ಮಾಧ್ಯಯ ಲಂಗಿ ಬೇನಿ ವಾರ್ತೆಯ ಬರದಿ ನಾನು ರೇ ಅರುಷವಾಗಲಿ ಲಂಗಿ ಬೇನಿ ವಾರ್ತೆಯ ಪಾವ
ಲಂಘಿಸಿ ನೀರದ ಸಂಗದ ಬೆರು ತುಂಗ ಬರದಿ ನಾನು ಒಂದು ನಿಮಿಷದೇ ಸುತ್ತಿರುವ ರಾಜ ಸಂಗದ ಬರು ತುಂಗ ಬರದಿ ನಾನು ಒಂದು ನಿಮಿಷದ ಲಂಘಿತ ನೀ ವಾದಯ ಬರದಿ ನಾನು ಅರಿಶ ಬರ್ತನೆ ಲಂಘಿತ ನೀ ವಾದಯ ಆತ್ಮ ನಾದ ರಾಮನ ಸುರಕುಲವಂ ಹಿಂಸಿಸಿ ಸುರಕುಲವಂ ಹಿಂಸಿಸಿ ನಿಷ್ಕರುಣತಾನೆಣಿಸಿ ಜಗವ ಬೋಧಿಸು ತಿರ್ಪ ದುರುಳ ದಶಾನನ ಪುರವಿದು ನಿಲುಕಿಸಿದೆ ಶ್ರೀ ರಾಮಚಂದ್ರನ ದಯದಿ ದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನು ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನು ಕೊಂಡ ಚಂಡದಾನವ ಮಂಡಲೇಂದ್ರ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿದುರೆ ಹಿಂಡುವೇ ಫಲ ಕಂಡು ಹಿಡಿದುರೆ ಹಿಂಡುವೇ ಫಲ ಕಳ್ಳನ ಲಂಕಾ ನಗರವ ಮಣಿಮಂಡಲವನಿದ ಕಳ್ಳನ ಲಂಕಾ ನಗರವ ಕಂಡೇ ಗಗನತಲ್ಲ ಕಿತ್ತೊಗ್ಗೆವ ಕಲ್ಲೋಲಗಳ ಮೇಲೆ ನಾ ಮೇಘಯುಧ
ಗಗನದಲ್ಲಿ ಕಿತ್ತಗೆ ವಕಲ್ಲು ಲಗಳಮೆ ನಾ ನಗೆಯುತ್ತ ಗಗನ ತಲಕಿ ತೋಗೆ ವಕಲ್ಲು ಲಗಳಮೆ ನಾ ನಗೆಯುತ್ತ ಆ ಗಗನ ತಲಕಿ ತೋಗೆ ವಕಲ್ಲು ಲಗಳಮೆ ನಾಮ ನಗೆಯುತ್ತ ಕಗತಿಯೊಳಗ ಕಗತಿಯೊಳಗ ಶುಗನ ದರದಿ 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 ಇಲ್ಲಿಗೆ ಬರುತ್ತಿರ ನಗನವ ನಾನುರ ಇಲ್ಲಿಗೆ ಬರುತ್ತಿರ ನಗರವ ನಾನು ಕಣ್ಣನಾಲ ನಗರವ ಮಣಿಮಂಡಲ ಮಣಿ ಕಣ್ಣನಾಲ ನಗರವ ಕಂಡೇ ತೊಳಪ ಹೇಮದ ಕೊಳ್ಳಶತ ಕದಳಿಸಿ ಗಗನವ ಬೆಳಗಿರೇವು ಕೊಳಪ ಹೇಮದ ಕಳಶತತಿ ತಳಕಳಿಸಿ ಗಗನವ ಬೆಳಗಿ ತೊಳಪ ಹೇಮದ ತಳದತಿ ತಳಕಳಿಸಿ ಗಗನವ ಬೆಳಗಿರೆ ಕೊಳಪ ಹೇಮದ ಕಳಶತ ತಳ ತಳಿಸಿ ಗಗನವ ಬೆಳಗಿರೆ ಚಲ ತ್ರಿಕೂಟ ರಾಮ ಚಲ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ
ಕೂಟ ಜಲೋದೋ ವೇಲೆ ಜಲದ ಮೇಲೆ ಈ ತ್ರಿಕೂಟ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲೋದೋ ಮೇಲೆ ಕಜ್ಜೊಲಿ ಪದೈತ್ಯನ ನಗರವನನ್ನು ರೇ ಪ್ರಜ್ವಲಿ ಪದೈತ್ಯನ ನಗರವ ನಾನು ರೇ ಕಣ್ಣನಲಂಕ ನಗರವ ಮಣಿಮಂಡಲ ನವನಿದ ಕಣ್ಣನಲಂಕ ನಗರವ ಕಂಡು ಏನೀತನ ವೈಭವ ಏನೀತನ ವೈಭವ ಅರಮನೆಯ ಹೊರಗಿನ ಬಾಗಿಲೇ ಇಷ್ಟು ಒಳಿಯುತ್ತಿರುವಾಗ ಇನ್ನು ಈತನ ಅರಮನೆಯ ಇನ್ನೆಷ್ಟು ಒಳಿಯುತ್ತಿರಬಹುದು ಪ್ರಭು ರಾಮಚಂದ್ರ ರಾಮಚಂದ್ರ ಸಮುದ್ರಾಲಂಘನ ಕಾಲದಲ್ಲಿ ನನಗಡ್ಡಲಾದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು ನನ್ನನ್ನೇ ಹಿಂಬಾಲಿಸಿ ನನ್ನೇ ನುಂಗಲು ಬಂದ ಆ ಸಿಂಬಿಕೆಯ ಉದರವನ್ನು ಸೂಕ್ಷ್ಮ ರೂಪದಿಂದ ಪೊಕ್ಕು ಅದರ ಉದರದಲ್ಲಿ ಬೃಹದಾಕಾರವಾಗಿ ಬೆಳೆದು ಅವಳ ಉದರವನ್ನು ಸೀಳಿ ಬಂದಿತ್ತು. ಕರುಣಾಮಯ್ಯಾದ ಶ್ರೀರಾಮಚಂದ್ರ ಪ್ರಭು, ನಿನ್ನ ಅನುಗ್ರಹವಿದಿಂದಲ್ಲವೆ ನಿನ್ನ ಅನುಗ್ರಹ ಆಶೀರ್ವಾದ ಹೊಂದಿದ್ದಿದ್ದೇ ಆದ ಪಕ್ಷದಲ್ಲಿ ನನಗೆ ಭಯವೆಂದರೇನು ಪ್ರಭು, ಭಯವೆಂದರೇನು? ಇರಲಿ, ಪುರಪ್ರವೇಶ ಮಾಡುವೆನು, ಪುರಪ್ರವೇಶ ಮಾಡುವೆನು. ಸಣ್ಣಿನ ಕೋಡೆಯ ಒಣ್ಣಿನ ಹೊಳಪು ದಿನಕರ ನಾಟ್ಯಂ ತಡೆ ಬೆಡೆಯಿಲ್ಲದೆ ರನ್ನದ ಪವಳೊದು ದಿನಗೊನೆ ಮೀರಿದೆ ದಿನಕರ ನಾಟ್ಯಂ ತಡೆ ಬೆಡೆಯಿಲ್ಲ ಚೆನ್ನಿನ ಕೋಟೆಯ ಹೊಣ್ಣಿನ ಹೊಳಪು ಚೆನ್ನಿನ ಕೋಟೆಯ ಒಣ್ಣಿನ ಹೊಳಪು ಚೆನ್ನಿನ ಕೋಟೆಯ ಒಣ್ಣಿನ ಹೊಳಪು ಚೆನ್ನಿನ ಕೋಟೆಯ ಹೊಣ್ಣಿನ ಹೊಳಪು ಚೆನ್ನಿನ ಕೋಟೆಯ ಒಣ್ಣಿನ ಹೊಳಪು ಚೆನ್ನಿನ ಕೋಟೆಯ ಒಣ್ಣಿನ ಹೊಳಪು ಚೆನ್ನಿನ ಕೋಟೆಯ ಒಣ್ಣಿನ ಹೊಳಪು ಎಂದಿತ್ತು ಘನದೆಮ್ಮಿಗೆ ಸೋಬಿಬುದೆಮ್ಮಿಗೆ ಎನಿತು ಘನದೆಮ್ಮಿಗೆ ಸೋಬಿಬುದೆಮ್ಮಿಗೆ ಸೊಗಸೆ ನಗರ ಬಿದು ಸೋಬಿಬುದುಮಿಗೆ ಮೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ ರಾಮಚಂದ್ರ. ಇದೇನು ಪುರಪ್ರವೇಶ ಮಾಡುವುದೆಂದರೆ ಯಾವುದೋ ಬೃಹತಾಕಾರವಾಗಿ ಬೆಳೆದಿರುವ ಸ್ತ್ರೀಯೇ? ಹಾ ಹೌದು, ಯಾರೋ ಸ್ತ್ರೀ ಮಲಗಿರುವಳು. ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಅಷ್ಟು ಅಲ್ಲ. ಇರಲಿ, ಇವಳನ್ನು ಎಚ್ಚರಿಸಿ ಪುರಪ್ರವೇಶ ಮಾಡುವನು. ಇವಳನ್ನು ಸೃಷ್ಟಿಸಬೇಕಾದರೆ ಬ್ರಹ್ಮದೇವನು ಬಹಳ ದಿನ ನಿದ್ರೆಗೆಟ್ಟು ಶ್ರಮದಿಂದ ಇವಳನ್ನು ಸೃಷ್ಟಿ ಮಾಡಿರಬಹುದು. ಮನ್ಮಥ, ನಿನ್ನ ಜೊತೆ
ಜೊತೆ ಸರಸ ಹಾಡಲು ನನಗೆ ಸಮಯವಿಲ್ಲ. ಈ ದಿನ ಸಂಧಿಸಲು ಸಾಧ್ಯವಿಲ್ಲ. ಮತ್ತೊಂದು ದಿವಸ ನೋಡೋಣ. ಸೊಳ್ಳೆ ಇವಳು ಎಷ್ಟು ಎಷ್ಟು ದಿನ ಹಿಂದೆ ನಿದ್ರೆ ಕೆಟ್ಟಿರುವಳು ಕಾಣನಲ್ಲ. ನೋಡ ಶಬ್ದ ನನಗೆ ಬರುತ್ತಿರುವುದು. ಯಾರು ನೀನು? ಎಲ್ಲಿಗೆ ಬರಲು ಕಾರಣವೇನು? ಅಮ್ಮ, ನಾನು ಶ್ರೀರಾಮಚಂದ್ರನ ದೂತನು. ನಾನಾದರೂ ಈ ಲಂಕಾ ನಗರವನ್ನು ಒಂದಾವರ್ತಿ ನೋಡಿ ಹಾಗೆ ಹೋಗಿ ಹೀಗೆ ಬಂದುಬಿಡುತ್ತೇನೆ. ಏನು ಏನು? ಈಗ ಹೋಗಿ ಈಗ ಬಂದು ಬಿಡುವೆಯ? ಹಾಗೆ ಬಂದು ಬಿಡುವ. ಇಲ್ಲಿ ಯಾರು ಅವಕಾಶ ಕೊಡುವುದಿಲ್ಲ. ಅರ್ಧರಾತ್ರಿ ವೇಳೆಯಲ್ಲಿ ಬಂದ ಕಳ್ಳ ನಂದ ನೀನು. ಕೊಡಗ ಅರ್ಧರಾತ್ರಿ ವೇಳೆಯಲ್ಲಿ ಕದ್ದ ಕಳ್ಳ ನಂದ ನೀನು. ಬಂದ ಕೊಡಗ ಬಂದ ಕೊಡಗ ಅಟ್ಟುವೆ ನಿನ್ನ ಯಮನ ಪುರಕ್ಕೆ ಅಟ್ಟುವೆ ನಿನ್ನ ಯಮನ ಪುರಕ್ಕೆ ನಿಲ್ಲೋ ಏ ಕಪಿಯೇ ಹೋಗುವೆ ನಿಲ್ಲೋ ಏ ಕಪಿಯೇ. ನಾನೆಲ್ಲೂ ಹೋಗುತ್ತಿಲ್ಲ ತಾಯೆ, ನಿನ್ನನ್ನು ಆಜ್ಞೆಯನ್ನು ಕೇಳುತ್ತಿದ್ದೇನೆ. ಹೀಗೆ ಹೋಗಿ ಹಾಗೆ ಬಂದು ಬಿಡುತ್ತೇನೆ ತಾಯಿ. ಕೊಡಗ ದೇವ ಗರುಡ ಗಂಧರ್ವ ಕಿಂಗ್ ನರ ಕಿಂಕುರ ಶಾದಿಗಳಿಗೂ ಸಹ ಅಸಾಧ್ಯವಾಗಿರುವ ಪಕ್ಷದಲ್ಲಿ ಕೇವಲ ಈ ಕಪಿಯಾದ ನಿನಗೆ ಅವಕಾಶ ಕೊಡುವುದೇ? ಅಮ್ಮ, ಅವರಿಗೆಲ್ಲರಿಗೂ ಅಸಾಧ್ಯವಾಗಿರಬಹುದು, ಈತನಿಗೆಲ್ಲವೂ ಸಾಧ್ಯವೆಂದು ತಿಳಿ. ಏನು ಸಾಧ್ಯವೆಂದು ತಿಳಿ ಎಂದೆ. ಏಳ ಕೊಡಗ, ನೀನು ಪುರ ಪ್ರವೇಶ ಮಾಡಬೇಕಾದರೆ ನನ್ನ ಜೊತೆ ಯುದ್ಧ ಮಾಡಿ ಗೆದ್ದು ಅನಂತರ ಹೋಗಬಹುದು, ಇಲ್ಲವಾದ್ರೆ. ಅಮ್ಮ, ನಿನ್ನ ಜೊತೆಯಲ್ಲಿ ಯುದ್ಧವೇ? ಹಾ, ನೀನಾದರೂ ಸ್ತ್ರೀ, ನಾನಾದರೂ ಪುರುಷ. ನಿನ್ನ ಬಳಿ ಆಯುಧವಿರುವುದು ಹೌದು, ನನ್ನ ಬಳಿಯಲ್ಲಿ ಆಯುಧವಿಲ್ಲ. ಹೀಗೆ ಮಾಡೋಣವೇ? ಹೇಗೆ ಮಾಡೋರು?
ನೀನು ಸ್ತ್ರೀ ಆದ್ದರಿಂದ ಮೊದಲಿನಿಗೆ ಪ್ರಾಧಾನ್ಯತೆ, ಸ್ತ್ರೀಯರಿಗೆ ಅಲ್ಲವೇ ಮೊದಲ ಪ್ರಾಧಾನ್ಯತೆ. ಹೋಗ್ತೇನೆ. ಒಂದು ಪಂತ ಅದು ಏನಂದ್ರೆ, ನೀನು ಮೊದಲು ಮೂರು ಮುಷ್ಟಿ ಪ್ರಹಾರವನ್ನು ನನಗೆ ಪ್ರಹರಿಸು. ರಾಮಾನುಗ್ರಹದಿಂದ ನಾನು ಬದುಕುಳಿದರೆ ನಿನಗೆ ಒಂದೇ ಒಂದು ಪ್ರಹಾರವನ್ನು, ಮುಷ್ಟಿಯ ಪ್ರಹಾರವನ್ನು ಮಾಡುವೆನು. ಆಗಬಹುದೇ? ಮೂರು ಗುದ್ದು, ಒಂದು ಗುದ್ದು, ಒಂದೇ ಎಲ್ಲ ಕೋಡಗ ಸಾಯುವುದಕ್ಕಾಗಿ ಇಲ್ಲಿಗೆ ಬಂದು ಕುಳಿತಿರುವೆ. ಕುಳಿತುಕೋ. ಸಾಯುವುದಕ್ಕಾಗಿ ಇಲ್ಲಿಗೆ ಬಂದಿದೆ. ಕೋಡಗನ ಕತೆ ಹೋಗಿತ್ತು. ಇನ್ನು ನಾವು ಜಯ ಶ್ರೀರಾಮ. ಇನ್ನೂ ಬುದ್ಧಿಗಿರುವುದೇ ಕೋಡಗ, ಇನ್ನು ಎರಡು ಗುದ್ದಿರುವುದು, ಮುಗಿಸುವೆನು. ಕೋತಿಯ ಕತೆ ಹೋಗಿತ್ತು. ಕೋತಿಯ ಕತೆ ಹೋಗಿತ್ತು. ನಿನ್ನ ಜಯ ಶ್ರೀರಾಮ. ಈ ನನ್ನ ಶಕ್ತಿಯ ಮೇಲೆ ನನಗೆ ಅವಲಂಬಿಕೆ. ದೇವಾನು ದೇವತೆಗಳ ಆ ಶಕ್ತಿಯನ್ನು ಎಲ್ಲ ಒಂದುಗೂಡಿಸಿ ಈ ಸಾರಿ ಭೈರವಿ ಜೈ ಸಾಂಬಲಿ ಮಗೀತ್ ಕೋತಿಯ ಕತೆ ಮಗೀತ್ ಈಗ ನನ್ನ ಕತೆ ಅದೇ ಕತೆ. ದಯಮಾಡಿಸಿ ಕುಳಿತುಕೊಳ್ಳಿ. ಕುಳಿತುಕೊಳ್ಳಬೇಕೆ? ಓ, ಅಗತ್ಯವಾಗಿ ಕುಳಿತುಕೊಳ್ಳಲೇಬೇಕು. ಪಂತ್ಯವಲ್ಲವೇ? ಒಂದು ಸಾರಿ, ಒಂದೇ ಸಾರಿನೇ ಕುಳಿತುಕೊಳ್ಳಿ. ಭೈರವಿ, ಭೈರವಿ ಜಯ ಶ್ರೀರಾಮ. ರಾಜಿ ಮಾಡಿಕೊಳ್ಳೋಣ. ರಾಜಿ 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 ಬಾಜಿ ಏನು ಬೇಡಿ ಅಮ್ಮ. ನಿನ್ನ ಇಷ್ಟ ದೇವರನ್ನು ದೇವರನ್ನು ನೆನೆಸಿಕೋ ತಾಯಿ. ಅಯ್ಯ, ಗುದ್ದದೇನ ಗುದ್ದುವೆ? ಸ್ವಲ್ಪ ಮೆಲ್ಲಗೆ ಗುದ್ದು. ಮೆಲ್ಲಗೆ ಗುದ್ದುವುದು ನಿನಗೆ ಜೋರಾಗಿ ಗುದ್ದುವುದಿಲ್ಲಮ್ಮ, ನಿನಗೆಲ್ಲ ಜೋರಾಗಿ ಪ್ರಹರಿಸುವುದಿಲ್ಲ, ಮೆಲ್ಲಗೆ ಗುದ್ದು. ಮೆಲ್ಲಗೆನೆ. ಭೈರವಿ ಜಯ ಶ್ರೀರಾಮ. ಭೈರವಿ ಜಯ ಶ್ರೀರಾಮ. ಶಾಂತರಾಗು, ಶಾಂತರಾಗು. ಒಂದಾನೊಂದು ದಿವಸ ಈ ಮಾರ್ಗವಾಗಿ ಓರ್ವ ವಾಹನ ಬಂದು ನನ್ನನ್ನು ಸಂಹರಿಸುವನು. ತದನಂತರ ಲಂಕೆಯೇ ನಾಶವಾಗಿ ಹೋಗುವುದು ಎಂದು ವಿಧಾತನ ಸಂಕಲ್ಪವಿತ್ತು. ಅದು ಇಂದಿಗೆ ನೆರವೇರುತ್ತಿರುವುದು. ನೀನು ನಿಶ್ಚಿಂತೆಯಾಗಿ ಪುರಪ್ರವೇಶ ಮಾಡು. ರಾಮಕಾರ್ಯದಲ್ಲಿ ಜಯವನ್ನು ಪಡೆ. ನಿನಗೆ ಒಳಿತಾಗಲಿ. ಜೈ ಜೈ ರಘುವೀರ ಸಮರ್ಥ. ಪ
ಪಟ್ಟಣವನೆಲ್ಲ ಸುತ್ತಿದೆ ನಲ್ಲದ ಪಟ್ಟಣಗಳೆಲ್ಲ ಸುತ್ತಿದೆ ನಲ್ಲದ ಚಿತ್ತದರ ಮನೆಯ ಆಚರಿಸಿದ ನಾನು ಚಿತ್ರದ ಅರಮನೆಯ ಚರಿಸಿದ ನಾನು ವಿಚಿತ್ರದ ಅರಮನೆಯ ಚರಿಸಿದ ನಾನು ಸೀತೆಯ ಕಾಣುವ ರೀತಿಯದಾಗುವುದೋ ಮಾತೆಯ ಕಾಣು ನಾನೇ ತೂ ಕಾಣೋ ಮಾತೆಯ ಪಾದವ ನಾನೇ ತೂ ಕಾಣೋ ಸೀತೆಯ ಕಾಣುವ ರೀತಿಯದ ರಾಮ ಇನ್ನೆಲ್ಲಿ ಹುಡುಕಲಿ ಇನ್ನೆಲ್ಲಿ ಹುಡುಕಲಿ ಪುರದ ನಾನಾ ಭಾಗಗಳು ಸುತ್ತಿ ಬಂದರು ಮಾತೆಯವರ ದರ್ಶನವಾಗಲಿಲ್ಲ ಇನ್ನೇನು ಮಾಡಲಿ ಇರಲಿ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಹುಡುಕಿ ನೋಡುವೆನು ರಾಮಚಂದ್ರ ಪ್ರಭು ರಾಮಚಂದ್ರ ಅಯ್ಯೋ ರಾಮ 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 ಅಲ್ಲೇ ಆದರೂ ಅನೇಕ ಸ್ತ್ರೀಯರು ಮೈ ಮೇಲೆ ವಸ್ತ್ರವಿಲ್ಲದೆ ಅರಿವಿಲ್ಲದೆ ಪಾನಮತ್ತರಾಗಿ ಬಿದ್ದು ಹೊರಳಾಡುತ್ತಿರುವರು ರಾಮ ರಾಮ ಇನ್ನೆಲ್ಲಿ ಹುಡುಕುವರು ಇರಲಿ ಈ ಪಾರ್ಶ್ವದಲ್ಲಿ ಹುಡುಕಿ ನೋಡುವೆನು ಆಹಾ ಆಹಾ ಮಹಾದೇವ ದರ್ಶನವಾಯಿತು ಮಹಾದೇವ ದರ್ಶನವಾಯಿತು ನನ್ನ ದೂತತ್ವವು ಸಾರ್ಥಕವಾಯಿತು ನನ್ನ ವಂಶವೇ ಪಾವನವಾಯಿತು ಆ ಇರಲಿ ಇನ್ನೊಂದು ಆವರ್ತಿ ನೋಡಿ ಮುಂದೆ ಹೋಗುವೆನು ಅಯ್ಯೋ ರಾಮ ಆಯಿತೇನ ದುರ್ಬೈವೇ ರಾಮಚಂದ್ರ ರಾಮ ಆಯಿತೇನೋ ಮೋಸಕಾರ್ಯ ಆಗುದೆ ದುರ್ದೈವವೇ ರಾಮ ರಾಮಚಂದ್ರ ಆಯಿತೇನೋ ಮೋಸಕಾರ್ಯ ದುರ್ದೈವನು ಸುರನಿದ ಬಾಯನು ಸುರನಿದ ರಾಮಗಿಂತು ರಾಮಚಂದ್ರ ಸುರಲಾರನಿದ ರಾಮ ಕಿಂತು ತೇಳಲೆಯೋ ದುರ್ಲನೇಕ
ಶಾಯೋ ದುರುಳನೆ ಶಾಯೋ ದೂರಿಗೆ ತಿಳಿಸಲು ಕಿದೆ ರಾಮಚಂದ್ರ. ಏನು ಸ್ವಾಮಿ, ನಾನೇನನ್ನು ನೋಡುತ್ತಿದ್ದೇನೆ, ನಾನೇನನ್ನು ನೋಡುತ್ತಿದ್ದೇನೆ ಅಮ್ಮ ಅಮ್ಮ. ಲೋಕಮೋಹಗಳು ಈ ದುರುಳನ ವೈಭವಕ್ಕೆ ನೀನು ಮಾರುವುದೇನಮ್ಮ? ಪ್ರಭು ರಾಮಚಂದ್ರ, ನನ್ನನ್ನು ಈ ದೃಶ್ಯವನ್ನು ನೋಡಲು ಕಳುಹಿಸಿದ್ಯಾ? ರಾಮ 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 ರಾಮ. ಈ ದೃಶ್ಯವನ್ನು ನೋಡುವ ಮೊದಲೇ ಈ ನನ್ನ ಕರ್ಮಚಿಕ್ಷೆಗಳು ಸಿಡಿದು ಹೋಗಬಾರದಿತ್ತೆ, ಸಿಡಿದು ಹೋಗಬಾರದಿತ್ತೆ. ರಾಮಚಂದ್ರ ರಾಮಚಂದ್ರ, ಏನು ಮಾಡಲಿ ಏನು ಮಾಡಲಿ ರಾಮಚಂದ್ರ, ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ. ಇವರನ್ನು ಒಂದೇ ಅಡಿಗೆ ಸರಿ ಬರೆಯಲಿ. ರಾಮ ಅಂತೆ ನನಗಿಲ್ಲ, ರಾಮ ಆಗ್ಲೇ ನನಗಿಲ್ಲ. ರಾಮಚಂದ್ರ ರಾಮಚಂದ್ರ, ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ. ಏನು ನನ್ನ ಸ್ವಾಮಿ, ನನ್ನ ಸ್ವಾಮಿಯು ಮಹಾದೇವ ದರ್ಶನವಾದಾಗ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡಿದ್ದು ಹೇಳಿದರು. ಅದನ್ನು ಶೋಧಿಸದೆ ಎಂತಹ ಕಾರ್ಯ ಮಾಡಿದನು ಸ್ವಾಮಿ? ಅಯ್ಯೋ, ಎಂತ ಮಾತನಾಡಿದೆ ಪ್ರಭು ರಾಮಚಂದ್ರ. ಕುರುಹುಗಳನ್ನು ಶೋಧಿಸದೆ ಮಾತನಾಡಿದ ನನ್ನ ಅಪರಾಧವನ್ನು ಕ್ಷಮಿಸು ತಂದೆ, ಕ್ಷಮಿಸು ತಂದೆ ಪ್ರಭು ರಾಮಚಂದ್ರ, ಕ್ಷಮಿಸು. ಇರಲಿ, ಕುರುಹುಗಳನ್ನು ಶೋಧಿಸಿ ಮುಂದೆ ಹೋಗುವೆನು. ಆಹಾ ಆಹಾ, ಪದ್ಮ ರೇಖೆಗಳಿಲ್ಲ ಪಾದಗಳ ಮೇಲೆ, ಮುಶ್ಚಲಾಂಚನವಿಲ್ಲ ಮುಂಗಯ್ಯ ಮೇಲೆ, ಮತ್ತೆರಡು ಮಣಿಯಿಲ್ಲ. ಆಹಾ, ಸೀತೆ ಇವಳಲ್ಲ, ಹ
ವಿಧವತ್ವ ಸೂಚಿಸುತ್ತಿದೆ. ಎಡತಲೆಯ ಹಿಂದೆ ವಿಧವತ್ವ ಸೂಚಿಸುತ್ತಿದೆ. ಎಡತಲೆಯಿಂದ ಸೀತೆ ಇವಳಲ್ಲ, ಪೂಜಾತೆ ಇವಳಲ್ಲ, ರಾಮ ರಾಮ ರಾಮಚಂದ್ರ ರಾಮ ಯನವದಿಯು ಮುಗಿವುದಿಲ್ಲದಿಗೆ ವಡಯನವದಿಯು ಮುಗಿವುದಿಲ್ಲದಿಗೆ ತಡ ವಡಯನವದಿಯು ಮುಗಿವುದಿಲ್ಲದಿಗೆ ತಡೆಯಲಾರೆ ಶೋಕವ ರಾಮಚಂದ್ರ ತಡೆಯಲಾರೆ ಶೋಕವ ಜಡ ಜಗಂದಯ ಉಡುಪು ಮುಕಿಯಳ ಜಡ ಜಗಂದಯ ಉಡುಪು ಮುಕಿಯಳ ಬಡನಡುವಿನ ಬಾಲಯ ಬಡನಡುವಿನ ಬಾಲಯ ಅಮಮ ಕಾಣೆ ಭೂಮಿ ಜಯ ಸೀತೆಯ ಅಮಮ ಕಾಣೆ ಭೂಮಿ ಜಾತೆಯ ರಾಮಚಂದ್ರ ಅಮ್ಮ ಅಮಮ ಕಾಣೆ ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತಯ ಅಮ್ಮಮ್ಮ ಕಾಣೆ ಭೂಮಿ ಜಾತಯ ಅಮ್ಮ ಕಾಣೆ ಭೂಮಿ ಜಾತಯ ಅಮ್ಮ ಕಾಣೆ ಭೂಮಿ ಜಾತಯ ಅಮ್ಮ ಕಾಣೆ ಭೂಮಿ ಜಾತಯ ಅಮ್ಮ ಕಾಣೆ ಭೂಮಿ ಜಾತಯ ಅಮಮ ಕಾಣೆ ಭೂಮಿ ಜಾತಯ ಅಮಮ್ಮ ಕಾಣೆ ಭೂಮಿ ಜಾತಯ ಅಮಮ್ಮ ಕಾಣೆ ಭೂಮಿ ಜಾತಯ ಅಮಮ್ಮ ಕಾಣೆ ಭೂಮಿ ಜಾತಯ ಅಮ್ಮಮ್ಮ ಕಾಣೆ ಭೂಮಿ ಜಾತಯ ಅಮ್ಮಮ್ಮ ಕಾಣೆ ಭೂಮಿ ಜಾತಯ ರಾಮ ಪತ್ನಿ ಸೀತೆಯ ಕಾಣೆ ಮಾ
ರಾಮಚಂದ್ರ ಇನ್ನೆಲ್ಲಿ ಹುಡುಕಲಿ ಇನ್ನೆಲ್ಲಿ ಹುಡುಕಲಿ ಪುರದ ನಾನಾ ಭಾಗಗಳನ್ನು ಸುತ್ತಿ ಹುಡುಕಿ ಬಂದರೂ ಮಾತೆಯವರ ದರ್ಶನವಾಗಲಿಲ್ಲ ಅವಧಿಯಾದರೂ ಮುಗಿಯುತ್ತಾ ಬಂದಿತ್ತು ಏನು ಮಾಡು ಒಂದು ಮಾಸದ ಅವಧಿಯಾಗಿ ಅವಧಿಯಲ್ಲಿ ಬರುವ ಬಂದ ನಾನು ಈಗ ರಿಕ್ತಹಸ್ತನಾಗಿ ಹಿಂದಿರುಗಿದರೆ ಶ್ರೀರಾಮಚಂದ್ರ ಪ್ರಭುಗಳು ಪ್ರಾಯೋಪವೇಶ ಮಾಡಿಕೊಳ್ಳುವರು ಇಷ್ಟಾದರೆ ಲಕ್ಷ್ಮಣ ಸ್ವಾಮಿ ಸುಮ್ಮನಿರುವರೇ ಅವರು ಅಣ್ಣನನ್ನೇ ಅನುಸರಿಸುವರು ನಾನೊಬ್ಬ ವಿಫಲನಾಗಿ ಹಿಂದಿರುಗುವುದರಿಂದ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಗುವುದು ಈ ಘೋರ ಸಂಗತಿಯು ಅಯೋಧ್ಯೆಗೆ ತಿಳಿದರೆ ಅವರೆಲ್ಲರೂ ಪ್ರಾಣವನ್ನು ಕಳೆದುಕೊಳ್ಳುವರು ಏನು ಮಾಡಲಿ ಏನು ಮಾಡಲಿ ಇರಲಿ ಈ ತ್ರಿಕುಟ ಜಲಪರ್ವತವನ್ನು ಅವಲಂಬಿಸಿರುವ ಈ ಲಂಕಾ ನಗರವನ್ನ ಈ ನನ್ನ ಲಾಂಗುಲದಿಂದ ಭೇದಿಸಿ ಶ್ರೀರಾಮಚಂದ್ರ ಮುಂದೆ ಇಡುವೆನು ಅವರೇ ಹುಡುಕಿಕೊಳ್ಳಲಿ ಜೈ ಜೈ ರಘುವೀರ ಸಮರ್ಥ ಪರ್ವತವನ್ನು ಕೀಳಬೇಡ ನಿನ್ನ ಕಾರ್ಯಾಚರಣೆ ಸಫಲವಾಗಬೇಕಾದರೆ ಅಶೋಕವನಕ್ಕೆ ಹೋಗು ಸೀತಾ ದರ್ಶನವಾಗುವುದು ಧನ್ಯನಾದೆ ಧನ್ಯನಾದೆ ರಾಮ 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 ಸೀತಾ ರಾಮ 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 ಸೀ ರಾಮ 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 ಸೀತಾ ರಾಮ 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 ಸೀ ರಾಮ 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 ಸೀತಾ ಸಹಿಪನೆ ಪರಿತಾಪ ದ್ರುಪಟಳವ ಸಹಿಪನೆ ಪರಿತಾಪ ದ್ರುಪಟಳವ ಬರು ನೀರು ಸೋರೆ ಚತುರೆ ಸೀತಾ ಬರು ನೀರು ಸೋರೆ ಚತುರೆ ಬಾರ ನೀರು ತೋರೆ ಚತುರೆ ಬಾರ ನೀರು ತೋರೆ ಚತುರೆ ತಗಿಪನೆ ಪರಿತಾಪ ದ್ರುಪಟಳವ ಪವ ಪೊಂದಲು ತಾಪದಂತದು ಸಲ್ಲಾಪವ ಪೊಂದಲು ತಾಪದಂತದು ಸಗಿಬರೆ ಪರಿತಾಪದು ಪಟಲವ ರಾಗದ ಭೋಗದ ಸೊಬಗಿಲ್ಲದ ಭೋಗದ ಸೊಬಗಿಲ್ಲದ ರಾಗದ 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 ಭೋಗದ ಸೊಬಗಿಲ್ಲದ ಹೂಗಳು ತಾಗಿದೆ ಮಾನಗಕ್ಕೆ ಹೂಗಳು ತಾಗಿದೆ ಮಾನಗಕ್ಕೆ ಏ ಸಗಿಬರೆ ಪರಿತಾಪ ದ್ರುಪಟಳವ ನೀರು ತೋರೆ ಚತುರೆ ಬಾರ ನೀರು ತೋರೆ ಚತುರೆ ಬಾರ ನೀರು ತೋರೆ ಚತುರೆ ಬಾರ ನೀರು ತೋರೆ
ಸಾಗಿದರೆ ಪರಿತಾಪ ನೃಪಟಲಬ ನೃಪಟಲಬ ನೀ ನೃಪಟಲವ ಏನಿ ಮನಸ್ಸಿನ ಕಳವಳ ಅಬ್ಬ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿಯಾದ ಮಂಡೋದರಿಯು ನನ್ನ ಬಳಿ ಇದ್ದರು ನನಗೀಕೋ ನೆಮ್ಮದಿ ಇಲ್ಲ ಮೃಷ್ಟಾಂನ ಸೇವಿಸಿದರು ಸುಖ ನಿದ್ರೆ ಇಲ್ಲ ಹಂಸತೋಲಿಕ ತಲ್ಪದೋರ್ ಪವಡಿಸಿದರೂ ಸುಖ ನಿದ್ರೆ ಇಲ್ಲ ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನಿಂತಿದೆ ನನ್ನ ಮನ ಇದಕ್ಕೆ ಕಾರಣ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಅರಿಯದವನಾಗಿದ್ದೇನೆ ಅದಾವುದೋ ಮೋಹ ಅದಾವುದೋ ಪ್ರೀತಿ ನನ್ನನ್ನೇ ದಹಿಸುತ್ತಿದೆ ಆ ಪ್ರೀತಿ ಈಗೇನು ಮಾಡಲಿ ನಾನೇನು ಈಗೇನು ಮಾಡಲಿ ಆ ಸೀತೆಯನ್ನು ಬಲತ್ಕರಿಸಲೆ ಚೇ ಎಂತಹ ನೀಚ ಕೃತ್ಯ ಅಥವಾ ಸೊಮ್ಮಳಿರ ದಕ್ಕಲಾರಳು ಸೀತೆ ಈಗೇನು ಮಾಡಲಿ ಈಗೇನು ಮಾಡಲಿ ನಾನೀ ಕೂಡಲೇ ಅಶೋಕವನಕ್ಕೆ ಹೋಗಿ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷಿಯನ್ನು ಪೊಂದಿ ನನ್ನ ಮನಸ್ಸಿನ ಕಾತರತೆಯನ್ನು ನೀಗಿಸಿಕೊಳ್ಳಲಿ ಸೀತಾ ಸೀತಾ ಇನ್ನು ನನ್ನ ನಿನ್ನ ಜೀವನದಲ್ಲಿ ಶೃಂಗಾರ ಜಾನಕಿ ಸೀತಾ ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಬಳಿಬಾರೆ ಕವಿ ನೀರೆ ಸುಮನೀಡುವ ಜಾನಕಿ ಬಳಿಬಾರೆ ಸವಿ ನೀಡಿ ಸುಮನೀಡುವ ಸುಂದರ ಸಂಭ್ರಮವ ಮೋಗದ ರಾಣಿ ಸುಹಾಸಿನಿ ಸುಮಧುರವಾಣಿ
ಅಲ್ಲವ ಮೋಗದ ರಾಣಿ ಸುಹಾಸಿನಿ ಸುಮಧುರವಾಣಿ ಪಲ್ಲವ ಪಾನಿ ದೊರೆತೆ ನೀನೀಗ ಕರಿತೆ ಬಾಬೇಗ ಸೀತಾ ಜಾನಕಿ ದೊರೆತೆ ನೀನೀಗ ಕರಿತೆ ಬಾಬೇಗ ದೊರೆತೆ ನೀನೀಗ ಕರಿತೆ ಬಾಬೇಗ ದೊರೆತೆ ನೀನೀಗ ಕರಿತೆ ಬಾಬೇಗ ದೊರೆತೆ ನೀನೀಗ ಕರಿತೆ ಬಾಬೇಗ ಮೊಗದ ಮಧುಮಯ ಸುಮರಾಣಿ ಮೊಗದ ಮಧುಮಯ ಸುಮರಾಣಿ ಶೃಂಗಾರ ಸಂಭ್ರಮವ ಮನಕಾನಂದ ಸಂಪದವ ಬಳಿ ಬಾರಿ ಸರಿ ನೀಡೆ ಸುಮ ನೀಡುವ ಸಭಿ ನೀರು ಸುಮನೀರು ಸುಂದರ ಸಂಭ್ರಮವ ಸಮವ ಸಂಭ್ರಮವ ರಾಮ ರಾಮ ರಘುವರ
ಇನ್ನೆಷ್ಟು ದಿನಗಳವರೆಗೆ ಈ ರಕ್ಕಸನ ಬಂಧನದಲ್ಲಿ ಬಾಳಲಿ? ನನ್ನ ವಿಚಾರದಲ್ಲಿ ಮರುಕವಿಲ್ಲವೇ? ನನ್ನಲ್ಲಿ ಕರುಣೆ ಇಲ್ಲವೇ? ಎಲ್ಲಿರುವೆ ಸ್ವಾಮಿ, ಎಲ್ಲಿರುವೆ ಪ್ರಭು, ಎಲ್ಲಿರುವೆ? ಏನು ರೂಪ, ಏನು ಲಾವಣ್ಯ! ಪುರುಷನಾಗಿ ಹುಟ್ಟಿದ ಮೇಲೆ ಇಂತಹ ಸ್ತ್ರೀ ದೇವತೆಯನ್ನು ಸೇರದಿರುವ ನಮ್ಮಂತಹ ಪುರುಷರ ಜನ್ಮವೇ ವ್ಯರ್ಥವಲ್ಲವೇ? ದಿನಗಳಿಂದ ನಿನ್ನ ಪ್ರೇಮಕ್ಕಾಗಿ ಅಂಬಲಿಸುತ್ತಿರುವ ನನ್ನನ್ನು ಕಾಡದೆ ಬಾ ಬಾ ಬಾಳು. ನನ್ನ ಸಖಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವ ನನ್ನ ಪಟ್ಟದರ್ಶಿಯಾದ ಭಾನುಮತಿಯೂ ಸಹ, ಮಂಡೋದರಿಯೂ ಸಹ ನಿನಗೆ ನಿನಗೆ ದಾಸಿಯಾಗೋಳು. ಹೆಚ್ಚೇನು ಹೆಚ್ಚೇನು, ಚಕ್ರವರ್ತಿ ಸಾರ್ವಭೌಮನಾದ ನಾನೂ ಸಹ ನಿನಗೆ ದಾಸನಾಗುವುದು.
ರಾಮಚಂದ್ರ, ಈ ದುರುಳನ ದುರಾಲಾಪಗಳಿಗೆ ಆಸ್ಪದ ಕೊಟ್ಟು ಸುಮ್ಮನಿರುವೆಯ ಪ್ರಭು. ಈ ಪಾಪಿಯನ್ನು ಸಂಹರಿಸುವರು ಆರು ಇಲ್ಲವೇ? ನನ್ನನ್ನು ನಿಗ್ರಹಿಸುವರು ಆರು ಇಲ್ಲವೇ? ಈ ಪಾಪಿಯಿಂದ ನನ್ನನ್ನು ರಕ್ಷಿಸುವರು ಆರು ಇಲ್ಲವೇ? ಜಾನಕಿ, ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ಸೀತಾ, ಸೀತಾ, ನಿನ್ನ ಪ್ರೇಮಕ್ಕಾಗಿ ಅಂಬಲಿಸುತ್ತಿರುವ ನನ್ನನ್ನು ಕಾಡದೆ ಬಾ, ಬಾ, ನನ್ನ ಪಟ್ಟು ಧರಿಸಿ ಯಾಗು. ಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ. ಇನ್ನು ಕಾಲವು ಮಿಂಚಿ ಹೋಗಿಲ್ಲ. ನನ್ನನ್ನು ನನ್ನ ಸ್ವಾಮಿಯ ಪಾದಗಳಿಗೆ ಅರ್ಪಿಸಿ ಆತನ ಪಾದಗಳ ಮೇಲೆ ಬಿದ್ದು ಶರಣಾಗತನಾಗು. ಶ್ರೇಯಸ್ಸನ್ನು ಪಡೆಯುವ ಕೀರ್ತಿಯನ್ನು ಹೊಂದಿರು. ನಿನ್ನ ಹೇಡಿ ರಾಮನಿಗೆ ಈ ವಿಷಯ ತಿಳಿದರು ಅವನು ಈ ಸಮುದ್ರವನ್ನು ದಾಟಿ ಬರಲು ಅಸಮರ್ಥನು. ನನ್ನ ಸ್ವಾಮಿ ಅಸಮರ್ಥನೆ? ಹೌದು ಜಾನಕಿ, ಈಗಲೂ ಈಗಲೂ ಕಾಲ ಮಿಂಚಿಲ್ಲ. ಬಾ ಬಾ, ನನ್ನ ಹೃದಯದ ಪ್ರೇಮಾರಾಧನೆ ಸ್ವೀಕರಿಸು. ದುಷ್ಟ, ಸ್ವಯಂವರ ಸಭೆಯಲ್ಲಿ ಶಿವಧನಸ್ಸನ್ನು ಎತ್ತಿ ತನ್ನ ಕ್ಷಾತ್ರ ತೇಜಸ್ಸನ್ನು ಜಗತ್ತಿಗೆ ತೋರ್ಪಡಿಸಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನನ್ನಷ್ಟೇ ಅಲ್ಲ, ನನ್ನ ನೆರಳನ್ನು ಸಹ ಸೋಕಲು ನೀನು ಅಶಕ್ತನು. ಎಲ್ಲವ ಪಾಪಿಷ್ಟನೇ, ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡು ಬಂದಂತೆ ನನ್ನನ್ನು ಕರೆದುಕೊಂಡು ಬಂದಿರುವೆ. ನಿನಗೆ ಮೃತ್ಯು ಮೃತ್ಯುವು ಸಮೀಪಿಸಿರುವುದು ಎಚ್ಚರವಾಗು. ಜಾನಕಿ, ಸಾಕು ಮಾಡು ನಿನ್ನ ಬಿರುನುಡಿಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕಲೋಕವೇ ಎಚ್ಚರಿಪಡುವುದು. ಇಂತಹ ನಾನು ಆ ನಿನ್ನ ರಾಮನಿಗೆ ಹೆದರುವೆನೆ. ಜಾನಕಿ,
ನಿನ್ನನ್ನು ಈ ಅಶೋಕವನದಲ್ಲಿ ರಕ್ಷಿಸಬಲ್ಲವರು ಯಾರೂ ಇಲ್ಲ. ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ನಾಳಾಗಿ ಭಕ್ತರಿಗೆ ಎಚ್ಚರ. ನನ್ನನ್ನು ರಕ್ಷಿಸುವರು ಯಾರೂ ಇಲ್ಲವೇ? ನನ್ನನ್ನು ರಕ್ಷಿಸುವರು ಯಾರೂ ಇಲ್ಲವೇ? ಎಚ್ಚರರಾಗಿ ಅಷ್ಟಧಿಕ ಪಾಲಕರುಗಳಿಲ್ಲ, ಈತನ ಅಷ್ಟೇಶ್ವರಿಗಳು ಸರ್ವನಾಶವಾಗಿ ಇಂತಹ ದುರ್ವಾಕ್ಯಗಳನ್ನು ಆಡುತ್ತಿರುವ ಈತನ ನಾಲಿಗೆ ಸೇರಿ ಹೋಗಲಿ. ಇಂತಹ ದುರಾಲೋಚನೆಗಳನ್ನು ಮಾಡುತ್ತಿರುವ ಈತನ ಶಿರಸುಗಳು ಸಿಡಿದು ಬೀಳು ಹೋಗಲಿ. ನನ್ನ ಸ್ವಾಮಿ, ನನ್ನ ಸ್ವಾಮಿಯ ಪಾದ ಧೂಳಿಗೂ ಸಮನಲ್ಲದ ನೀನ್ ಆತನನ್ನು ಕೆಣಗಿ ಬದುಕುಳಿಯ ಬಲ್ಲೆಯ? ಕಾಡಿಗೆಚ್ಚಿಗೆ ತೃಣವು ಎದುರಾದಂತೆ ಆತನ ಎದುರು ನಿಂತು ಜಯಿಸಬಲ್ಲೆಯ? ಕೆಲವ ಮೂರ್ಖ ನನ್ನನ್ನು ಸ್ಪರ್ಶ ಮಾಡುವೆಯ? ತಾಯಿ ವಸುಂಧರೆ, ನಿನ್ನ ಗರ್ಭವಡಿದು ಈ ಭಾಗವಾಗಿ ಆ ಭಾಗಿನ ಸೀತೆಯನ್ನು ನಿನ್ನ ಗರ್ಭದಲ್ಲಿ ಧರಿಸಲಾರೆಯ? ನಿನ್ನ ಗರ್ಭದಲ್ಲಿ ಧರಿಸಲಾರೆಯ ಸೀತಾ ನಿನ್ನ ಸಕಲ ವಸ್ತ್ರಾಭರಣಗಳ ತಂದಿರುವೆ, ಸಕಲ ವಸ್ತ್ರಾಭರಣಗಳ ತಂದಿರುವೆ, ಸಕಲ ವಸ್ತ್ರ ಸಗಲ ವಸ್ತ್ರಾಭರಣಗಳ ತಂದಿರುವೆ. ನೋಡು ಮನ ಕೊಡು ಬಾ ಸೀತಾ, ಸೊಬಗಿನ ಮಣಿ ಸೊಗಸಿನ ಕಣಿ ಮುಖದ ತೋರ ಮೂಡಲಿ ನೀರೆ, ಮುಖವ ತೋರ ಮೂಡಲಿ ನೀರೆ, ಬಗೆಯಲ್ಲಿ
ಬಾರ ಸೊಗ ಬಂದು ಮೃಗ ದರ ಮುಗಿ ಸೊಗ ಬಂದು ಮೃಗ ದರ ಮುಗಿ ಉದ್ದಾಡು ಮೋದನ ಮುಗ್ಗ ಮೃಜ ಗಲ ನಯನೆ ಮುದ್ದಾಡು ಮೋದನ ಮುಗ್ಗ ಮೃಜ ಗಲ ನಯನೆ ಮಗ್ಗಾನೆಯ ನರದ ನಯ ವಿನಯಗಳಿಂದ ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ನೀನು ನನ್ನವಳಾದರೆ ಇಲ್ಲವಾದರೆ ಸಿದ್ಧವಾಗ ನನ್ನ ಆಲಿಂಗನಕ್ಕೆ. ರಾಮಚಂದ್ರ ಏನಿದೆ? ವೀರಾದಿ ವೀರರು ಶೂರಾದಿ ಶೂರರು ಆದ ತಾವು ಒಬ್ಬ ಅಬಲೆಯನ್ನು ಬಲತ್ಕರಿಸಲು ಪ್ರಯತ್ನಿಸುವುದು, ಇದು ನಿಮಗೆ ನ್ಯಾಯವೇ ಧರ್ಮವೇ? ಮಂಡೋದರಿ, ನೀನೇದಕ್ಕಿಲ್ಲಿಗೆ ಬಂದೆ? ತಾವು ಎಲ್ಲಿರುವಿರೋ ನಾನು ಅಲ್ಲೇ ಇರುವೆ. ನೀವು ಸೀತೆಯನ್ನು ಅಪಹರಿಸಿಕೊಂಡು ಬಂದಂತೆ ನನ್ನನ್ನು ಯಾರಾದರೂ ಅಪಹರಿಸಿಕೊಂಡು ಹೋದ್ರೆ ನೀವು ಎಂತಹ ಜಗಮಂಡರು! ಮಂಡೋದರಿ, ನಾನು ಜಗಮಂಡನೋ ವಿಶ್ವ ಪ್ರಚಂಡನೋ ಆದ ನಿನಗೆ ಬೇಡ. ನಾನು ಎಲ್ಲ ಧರ್ಮ ಕರ್ಮಗಳನ್ನು ಅನುಷ್ಠಾನ ಮಾಡಿ ಕೊಲ್ಲಬಲ್ಲ ದಕ್ಷಿಣೇಶ್ವರದ ಶಕುಂತಲಾವಣ. ಮಂಡೋದರಿ, ಎಂತಹ ಹಠವಾದಿಯೇ ನೀನು! ಸ್ವಯಂವರ ಸಭೆಯಲ್ಲಿ ರಾಮನು ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಪಡೆದಾಗ ನಾನು ಒಂದು ಸಾರಿ ತಲೆಬಾಗಿದೆ, ಮತ್ತೊಂದು ಸಾರಿ ನನ್ನ ತಂಗಿಯಾದ ಶೂರ್ಪಣಕ ದಂಡಕಾರಣ್ಯಕ್ಕೆ ತೆರಳಿದ್ದಾಗ ಅವಳಿಗೆ ಕಿವಿಮೂಗುಗಳನ್ನು ಕೊಯ್ದು ಅಪಮಾನ ಮಾಡಿ ಕಳಿಸಿ ಆಕೆಯು ನನ್ನೆದುರು ಬಂದು ರೋಧಿಸುತ್ತಾ ನಿಂತಾಗ ನಾನು ಮತ್ತೊಂದು ಸಾರಿ ತಲೆಬಾಗಿದೆ. ಸೀತೆಯನ್ನು ಅಪಹರಿಸಿ ತಂದು ಇವೆರಡರ ಪ್ರತಿಶೋಧವಾಯಿತೆಂದು ನಾನು ಸಂತುಷ್ಟನಾದೆ. ಇಂದು ನಿನ್ನ ವರ್ತನೆಯಿಂದ ನನ್ನ ಆಸೆಯಲ್ಲಿ ಭಂಗವಾಯಿತು. ಜಾನಕಿ, ಒಂದು ಮಾಸದ ಅವಧಿ ನಿನಗಿತ್ತಿರುವೆನು, ಅಷ್ಟರಲ್ಲಿ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ನಿನ್ನನ್ನು ಶತಚಿತ್ರವಾಗಿ ಕತ್ತರಿಸಿ ನಜ ದಿಕ್ಕುಗಳಿಗೆ ಚೆಲ್ಲಾರಿಸುತ್ತೇನೆ.